ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಪಾಕ ಶಾಲೆ ಚಾನಲ್. ಇವತ್ತೊಂದು ಒಳ್ಳೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಸಂಜೆ ಟೈಮು ಟೀ ಜೊತೆ ತಿನ್ನುವಂಥ ಸ್ನ್ಯಾಕ್ಸು ಮಾಡಿ ತೋರಿಸ್ತಿದ್ದೀನಿ. ಒಂದು ಕಪ್ಪು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನು ಓಮ್ ಕಾಳು ಹಾಕ್ತಾಯಿದ್ದೀನಿ. ಓಮ್ ಕಾಳು ಅಂತಾರೆ, ಅಜ್ವಾನ್ ಅಂತಾರೆ. ಸ್ವಲ್ಪ ಉಪ್ಪು, ಸ್ಪೂನು ಬಿಸಿ ಮಾಡಿರುವ ಆಯಿಲು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಉಂಡೆ ಕಟ್ಟೋಕ್ಕೆ ಬರಬೇಕು, ಈ ಥರ ಬರಬೇಕು. ಸ್ವಲ್ಪ ನೀರು ಹಾಕ್ತಾ ಚಪಾತಿ ಹಿಟ್ಟಿನಿಗಿಂತ ಗಟ್ಟಿಯಾಗಿ ಕಲಸಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಗಟ್ಟಿಯಾಗಿ ಕಲಸಬೇಕು. ಈಗ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಗಟ್ಟಿಯಾಗಿರಬೇಕು, ಚಪಾತಿ ಹಿಟ್ಟಿನಿಗಿಂತ ಗಟ್ಟಿಯಾಗಿರಬೇಕು. ಈಗ ಒಂದು ಬೌಲ್ ಮುಚ್ಚಿ 15 ನಿಮಿಷ ನೆನೆಯಲು ಬಿಡಿ. ಒಂದು ಬಾಂಡೆ ಇಟ್ಕೊಳ್ಳಿ, ಬಾಂಡೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಚೆನ್ನಾಗಿ ಚಟಪಟಾಣಿದೆ. ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ, ನೀವು ಒಣ ಬಟಾಣಿ ಬೇಕಾದರೆ ಹಾಕ್ಕೊಳ್ಳಿ. ನಾನು ಹಸಿ ಬಟಾಣಿ ಕಾಲ್ ಸ್ಪೂನು, ಧನಿಯಾ ಪೌಡ್ರು ಕಾಲ್ ಸ್ಪೂನು, ಜೀರಿಗೆ ಪೌಡ್ರು ಅರ್ಧ ಸ್ಪೂನು, ಗರಂ ಮಸಾಲ ಒಂದು ಸ್ಪೂನು, ಖಾರದ ಪುಡಿ ಕಾಲ್ ಸ್ಪೂನು, ಅರಿಶಿನ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಆಲೂಗಡ್ಡೆ ಬೇಯಿಸಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಮಸಾಲೆ ರೆಡಿಯಾಗಿದೆ. ಈಗ ಸ್ಟೌವ್ ಬಂದ್ ಮಾಡ್ಕೊಳ್ಳಿ. ಉಪ್ಪು ಎಲ್ಲ ಹೀಗೆ ಚೆಕ್ ಮಾಡ್ಕೊಳ್ಳಿ, ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಈಗ ಸ್ಟೌವ್ ಬಂದ್ ಮಾಡ್ಕೊಳ್ಳಿ, ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಇಟ್ಟು ಚೆನ್ನಾಗಿ ನೆಂದಿದೆ, 15 ನಿಮಿಷ ಆಗಿದೆ. ಒಂದ್ಸಲ ಚೆನ್ನಾಗಿ ನಾದ್ಕೊಳ್ಳಿ. ಈಗ ಉಂಡೆ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಸೈಜು ಮಾಡ್ಕೊಳ್ಳಿ. ಚಪಾತಿ ಮಾಡೋದಕ್ಕೆ ತೊಗೊಂತಿರಲ್ಲ ಅಷ್ಟು ತೊಗೊರಿ, ಇಷ್ಟಿಷ್ಟು ಉಂಡೆ ಮಾಡಿ ಇಟ್ಕೊಳ್ಳಿ. ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ. ಉಳಿದಿರುವ ಎಲ್ಲ ಉಂಡೆ ಇದೇ ಥರ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿ ಇಟ್ಕೊಳ್ಳಿ ಉಂಡೆ. ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಳ್ಳಿ. ಲಟ್ಟಿಸ್ಕೊಳ್ಳಿ, ಮೊಟ್ಟೆ ಆಕಾರ ಲಟ್ಟಿಸ್ಬೇಕು. ತೆಳ್ಳಿಗೆ ಲಟ್ಟಿಸ್ಬಾರ್ದು, ದಪ್ಪ ಲಟ್ಟಿಸ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಲಟ್ಟಿಸ್ಕೊಳ್ಳಿ. ಓವಲ್ ಶೇಪ್ ಇರಬೇಕು, ಮೊಟ್ಟೆ ಥರ, ಮೊಟ್ಟೆ ಆಕಾರ ಲಟ್ಟಿಸ್ಕೊಳ್ಳಿ.
ರೌಂಡಾಗಿ ಲಟ್ಟಿಸಬಾರ್ದು, ಮೊಟ್ಟೆ ಆಕಾರದಲ್ಲಿ ಲಟ್ಟಿಸ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಲಟ್ಟಿಸ್ಕೊಳ್ಳಿ, ಇಷ್ಟು ದಪ್ಪ ಇರಬೇಕು. ಈಗ ಮಧ್ಯ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ. ಎಲ್ಲವೂ ಈ ಥರ ಮಾಡಿ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಲ್ಲವೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿ ಇಟ್ಕೊಂಡಿದ್ದೀನಿ, ಇಷ್ಟು ದಪ್ಪ ಇರಬೇಕು ಫ್ರೆಂಡ್ಸ್. ಒಂದು ತೊಗೊಂಡಿದ್ದೀನಿ, ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಚ್ಕೊಳ್ಳಿ ಮೇಲ್ಭಾಗಕ್ಕೆ, ಈ ಕಡೆ ಒಳಗೆ ಭಾಗಕ್ಕೆ ನೀರು ಹಚ್ಚಬೇಕು. ಈ ಥರ ಮಧ್ಯ ಈ ಥರ ತೊಗೊಳ್ಳಿ, ಸೆಂಟ್ರ್ ಪಾಯಿಂಟ್ ತೊಗೊಂಡು ಫ್ರೆಶ್ ಮಾಡಿ, ಫ್ರೆಶ್ ಮಾಡಿ ಈ ಥರ ಕೆಳಗಡೆ ಫ್ರೆಶ್ ಮಾಡಿ, ಟೈಟಾಗಿ ಫ್ರೆಶ್ ಮಾಡಬೇಕು. ನೋಡಿ, ಗಟ್ಟಿಯಾಗಿ ಟೈಟಾಗಿ ಒತ್ತುಕೊಳ್ಳಿ. ಈಗ ಮಸಾಲ ತುಂಬಿಕೊಳ್ಳೋಣ. ಟೈಟಾಗಿ ಈ ಥರ ಫ್ರೆಶ್ ಮಾಡಿ, ಸ್ವಲ್ಪ ನೀರು ಹಚ್ಕೊಳ್ಳಿ. ಈ ಥರ ಸೀರೆ ನೆರಿಗೆ ಮಾಡ್ತೀವಲ್ಲ, ಈ ಥರ ಮಾಡಬೇಕು. ಈ ಥರ ಟೈಟಾಗಿ ಒತ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಟೈಟಾಗಿ ಒತ್ಕೊಳ್ಳಿ. ಈ ಥರ ಒತ್ಕೊಳ್ಳಿ, ಈ ಥರ ಕೂಡಬೇಕಿದು ಸಮೋಸ. ನೋಡಿ ಫ್ರೆಂಡ್ಸ್, ಈ ಥರ ಕೂಡಬೇಕು. ಈಗ ರೆಡಿಯಾಗಿದೆ ಸಮೋಸ. ನಾವು ಇದೇ ಥರ ಮಾಡಿ ಇಟ್ಕೊಳ್ಳಿ. ಈಗ ರೆಡಿಯಾಗಿದೆ ಸಮೋಸ. ನೋಡಿ ಫ್ರೆಂಡ್ಸ್, ಎಲ್ಲವೂ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲವೂ ರೆಡಿಯಾಗಿದ್ದಾವೆ ಸಮೋಸ. ಈಗ ಕರಿಯೋಣ ಫ್ರೆಂಡ್ಸ್. ಆಯಿಲು ಮೀಡಿಯಂ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಳ್ಳಿ, ಭಾಳ ಬಿಸಿ ಮಾಡಬಾರ್ದು. ಈಗ ಹಾಕೋಣ. ಫ್ರೆಂಡ್ಸ್, ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಇಡಬಾರ್ದು. ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಕಲರ್ ಬರಬೇಕು. ಈ ಥರ ಫ್ರೈ ಆಗಬೇಕು. ಈಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಮಾಡ್ಕೊಳ್ಳಿ, ರೆಡಿಯಾಗಿದೆ ಸಮೋಸ. ನೋಡಿ ಫ್ರೆಂಡ್ಸ್, ಸಮೋಸ ರೆಡಿಯಾಗಿದೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮು ಟೀ ಜೊತೆ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ಫ್ರೆಂಡ್ಸ್, ಇದ್ರ ಜೊತೆ ಟೊಮೊಟೊ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಹಾಲು ಅಂತ ಬರುತ್ತೆ ಕ್ಲಿಕ್ ಮಾಡಿ, ಹಾಲು ಅಂತ ಬರುತ್ತೆ ಕ್ಲಿಕ್ ಮಾಡಿ, ಹೊಸ ವಿಡಿಯೋ ಹಾಕಿದ ಕೂಡಲೇ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ದಂಡಿಗೆ, ಒಳ್ಳೊಳ್ಳೆ ರಸದಿಗೆ. ಬಾಯ್ ಬಾಯ್.